ಕಥೆಗಾರಿಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ರಮ್ಯವರ್ಷಿಣಿ. ಇವತ್ತಿನ ಸಂಚಿಕೆಯಲ್ಲಿ ನಾನು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವಿನ ಸಂಬಂಧ ಪ್ರಾಚೀನ ಕಾಲದಲ್ಲಿ ಹೇಗಿತ್ತು ಅನ್ನೋದ್ರ ಕುರಿತು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇಸ್ರೇಲ್ ಇರುವ ಪ್ರದೇಶಕ್ಕೆ ಪ್ರಾಚೀನ ಕಾಲದಲ್ಲಿ ಕೆನೆನ್ ಎಂಬ ಹೆಸರಿತ್ತು. ಅನಂತರ ಇದು ಪ್ಯಾಲೆಸ್ಟೈನ್ ಆಯಿತು. ಯಹೂದ್ಯರು ಈಜಿಪ್ಟನ್ನು ಬಿಟ್ಟು ಸಿನಾಯಿ ಮರಳುಗಾಡುಗಳಲ್ಲಿ ಅಲೆದು ಪ್ಯಾಲೆಸ್ಟೈನಿಗೆ ಬಂದು ಅಲ್ಲಿ ಮೊದಲ ಬಾರಿಗೆ ಸ್ವತಂತ್ರ ಜನಾಂಗವಾಗಿ ಬಾಳ್ತಾರೆ. ವಿಶ್ವದಲ್ಲೇ ಹೆಸರಾದ ಸಂಸ್ಕೃತಿಯನ್ನು ಅಲ್ಲಿ ಬೆಳೆಸ್ತಾರೆ. ಯಹೋದ್ಯ ಪ್ರವಾದಿಗಳು ಮತ್ತು ಪುರೋಹಿತರು, ಕವಿಗಳು, ದಾರ್ಶನಿಕರು ಬದುಕಿ ಗ್ರಂಥ ರಚನೆ ಮಾಡಿದ್ದು ಇಲ್ಲಿ ಎಂಬ ಪ್ರತೀತಿ ಇದೆ. ಪ್ರಾಚೀನ ನಾಗರಿಕತೆಯ ತಳಹದಿ ಇಸ್ರೇಲ್ ನೈಲ್ ನದಿ ಅಂದರೂ ಕೂಡ ತಪ್ಪಾಗುವುದಿಲ್ಲ. ಪ್ರಾಚೀನ ಇಸ್ರೇಲ್ನಲ್ಲಿ ಮೊದಲು ರಾಜ್ಯವನ್ನು ಸ್ಥಾಪಿಸಿದವನು ಸಾಲ್. ಅವನ ತರುವಾಯ ರಾಜ್ಯವಾಡಿದ್ದ ಡೇವಿಡ್ ಈ ರಾಷ್ಟ್ರವನ್ನು ಬಲಪಡಿಸ್ತಾನೆ. ಜೆರುಸಲೇಮ್ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಈತ ಇದನ್ನು ಅತಿ ಹೆಚ್ಚು ಪೌರಾಣಿಕವಾಗಿ, ಅಂದರೆ ಪ್ರಾಚೀನ ದೇವಾಲಯಗಳನ್ನು ಕಟ್ಟುವ ಮೂಲಕ ರಾಜಧಾನಿಯಲ್ಲಿ ಸಂಸ್ಕೃತಿಯ ಅಸ್ತಿತ್ವವನ್ನು ಬಲಪಡಿಸ್ತಾನೆ. ಇಸ್ರೇಲ್ ಪಶ್ಚಿಮದ ಫಲವತ್ತಾದ ನೈಲ್ ನದಿ ಬಯಲಿನ ಕಣಕಣದಲ್ಲಿಯೂ ಕೂಡ ಹಲವು ಬಲಿದಾನಗಳ ಇತಿಹಾಸವಿದೆ. ಪೂರ್ವದಲ್ಲಿ ಫಲವತ್ತಾದ ಯುಫ್ರೋಟಿಸ್ ನದಿ ಪ್ರದೇಶವಿದೆ. ಈ ಪ್ರದೇಶ ಕೂಡ ಬಲಿಷ್ಠ ರಾಜ್ಯಗಳ ನಡುವಿನ ಕಾಲ್ಚೆಂಡಾಗತ್ತೆ. ಅಸ್ಸಿರಿಯನ್ನರು, ಬ್ಯಾಬಿಲೋನಿಯರು ಮತ್ತು ಪರ್ಷಿಯನ್ನರು, ಗ್ರೀಕರು, ರೋಮನರು ಹೀಗೆ ಒಬ್ಬರಾದ ಮೇಲೊಬ್ಬರು ಇಸ್ರೇಲನ್ನು ಗೆದ್ದು ಆಕ್ರಮಿಸಿಕೊಳ್ತಾರೆ. ಮುಂದೆ ಇದೇ ಆಟೋಮನ್ ಸಾಮ್ರಾಜ್ಯದ ಭಾಗವಾಗುತ್ತೆ. ಕೊನೆಗೆ ತುರ್ಕಿ ರಾಜ್ಯಕ್ಕೆ ಸೇರಿ ಹೋಗುತ್ತೆ. ಈ ಆಕ್ರಮಣಗಳ ನಡುವೆ ಇಸ್ರೇಲ್ ಕೊಂಚ ಕಾಲ ಮಾತ್ರ ಸ್ವತಂತ್ರವನ್ನು ಪಡೆದುಕೊಂಡಿರುತ್ತೆ. ಉಳಿದ ಕಾಲಗಳಲ್ಲಿ ಶತ್ರುಗಳು ದೇಶವನ್ನು ನಾಶಗೊಳಿಸ್ತಾ ಇದ್ದಾಗಲೂ ಕೂಡ ಯಹೂದ್ಯರು ತಾಯ್ನಾಡಿನ ಮಮತೆಯನ್ನು ಕುಗ್ಗಿಸಿಕೊಳ್ಳಿಲ್ಲ. ಇವರ ಒಂದು ದೇಶಪ್ರೇಮವೇ ಇಲ್ಲಿನ ಚಾರಿತ್ರಿಕ ಇತಿಹಾಸಕ್ಕೆ ಸಾಕ್ಷಿಯಾಗುತ್ತೆ. ಈ ಚಾರಿತ್ರಿಕ ಪರಿಸ್ಥಿತಿಗಳಿಂದಾಗಿ ಯಹೋದ್ಯರು ತಮ್ಮ ತಾಯ್ನಾಡನ್ನು ತೊರೆಯುವಂತಾಗುತ್ತೆ. ತಮ್ಮದು ಅಂತ ಹೇಳಿಕೊಳ್ಳೋದಕ್ಕೂ ಕೂಡ ದೇಶವಿಲ್ಲದೆ, ಜಾಗವಿಲ್ಲದೆ ಅಲೆದಾಡುವಂತಹ ಪರಿಸ್ಥಿತಿ ಯಹೋದ್ಯರಿಗಾಗುತ್ತೆ. ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಹರಡಿ ಹೋಗ್ತಾರೆ. ಶತಮಾನಗಳ ಕಾಲ ಅವರ ಈ ಸ್ಥಿತಿ ಮುಂದುವರಿಯುತ್ತೆ. 19ನೆಯ ಶತಮಾನದ ಕೊನೆಯ ವರ್ಷಗಳಲ್ಲಿ ಯಹೋದ್ಯರು ತಮ್ಮದೇ ಆದ ಒಂದು ಚಳುವಳಿಯನ್ನು ನಡೆಸಿಕೊಂಡು ಆ ಚಳುವಳಿಯ ಮೂಲಕ ಆ ಒಂದು ಪ್ಯಾಲೆಸ್ತೈನ್ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಆ ಚಳುವಳಿಯ ರೂವಾರಿಯಾಗಿದ್ದವನು ಟಯೋಡೋರ್ ಹ್ಯಾಚ್ರಲ್ಸ್ ಅಂತ. ಈತ ಕ್ರೌರ್ಯಕ್ಕೆ ಗುರಿಯಾಗಿ ಹರಡಿ ಹಂಚಿ ಹೋಗಿದ್ದ ಯಹೋದ್ಯರನ್ನು ಒಟ್ಟುಗೂಡಿಸಿ ಸಂಘಟಿತವಾಗಿ ಅವರಿಗೆ ಸ್ವಪ್ರೇರಣೆಯಿಂದ ಎಲ್ಲ ರೀತಿಯ ಭೂ ಹಿಡುವಳಿಗಳನ್ನು ಸ್ಥಾಪಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಇವರೆಲ್ಲರೂ ಸೇರಿ ಒಂದು ರಾಷ್ಟ್ರೀಯ ಸಹಾಯ ನಿಧಿಯನ್ನು ಸ್ಥಾಪಿಸಿಕೊಂಡು ಪ್ಯಾಲೆಸ್ಟೈನಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಅಧಿಕೃತವಾಗಿ ಸ್ಥಾಪಿಸ್ತಾರೆ. ನಂತರದಲ್ಲಿ ಅತಂತ್ರವಾಗಿದ್ದ ಯಹೋದ್ಯರನ್ನು ಪುನಃ ಮತ್ತೆ ಪ್ಯಾಲೆಸ್ಟೈನ್ ಸ್ವತಂತ್ರ ದೇಶವಾಗಿ ಹೊರಹೊಮ್ಮುತ್ತೆ. ಇಸ್ರೇಲ್ ರಾಜಧಾನಿ ಜೆರುಸಲೇಮ್ ಪ್ಯಾಲೆಸ್ಟೈನಿನ ಪೂರ್ವಜ ರಾಜಧಾನಿ ಆಗಿರುತ್ತೆ. ಇಲ್ಲಿನ ಧಾರ್ಮಿಕ ಹಿಂಸಾಚಾರ ಪ್ರಾಚೀನ ಕಾಲದಿಂದಲೂ ಕೂಡ ರಣರಂಗದ ಮೇಲೆ ಹೋರಾಡುವ ಸರಹದಿನಲ್ಲಿಯೇ ಉಳಿದಿದೆ. ಇಸ್ರೇಲ್ನಲ್ಲಿ ನೆಲೆ ಕಳೆದುಕೊಂಡ ಯಹೋದ್ಯರು ಪ್ಯಾಲೆಸ್ಟೈನ್ನಲ್ಲಿ ನೆಲೆಸಿ ದೇಶ ಕಟ್ಟಿದ ರೀತಿ, ಅವರ ಶಾಂತಿಯುತ ನಡವಳಿಕೆ ನಿಜಕ್ಕೂ ತರ್ಕವನ್ನು ಮೀರಿತು. ಈ ದೇಶ ಆರ್ಥಿಕವಾಗಿ ಇಂದು ಬಲಿಷ್ಠವಾಗಿದೆ ಅಂದರೆ ಅದರ ಹಿಂದೆ ಟಯೋಡೋರ್ ಹೆಟ್ರಲ್ಸ್ನ ಪಾತ್ರ ಪ್ರಮುಖವಾಗಿತ್ತು. ಇಲ್ಲಿನ ಕೆಲ ನಗರಗಳು ಧಾರ್ಮಿಕವಾಗಿ ವೈವಿಧ್ಯತೆಯನ್ನು ಹೊಂದಿದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಟಯೋಡೋರ್ ಹ್ಯಾಟ್ರಲ್ಸ್. ಆತ ಯಹೋದ್ಯರಿಗಾಗಿ ತನ್ನ ಬದುಕನ್ನೇ ಮೀಸಲಿಟ್ಟು ಪ್ಯಾಲೆಸ್ಟೈನ್ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಇದಿಷ್ಟು ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಾನು ಕೊಡ್ತಿರುವಂತಹ ಮಾಹಿತಿ. ಮತ್ತು ಸಾಹಿತ್ಯ ಕೃಷಿ ಕಾರ್ಯಾಗಾರದ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಧಾರ್ಮಿಕ ವಿಚಾರಗಳ ಕುರಿತು ಮಾತನಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.